ಫೋರ್ ಒನ್ ಫೈವ್. ದರ್ಶನ್ಗೆ ಶುರು ಆಗುತ್ತಾ ಎಫ್ಎಸ್ಎಲ್ ನ ಕಂಟಕ ಅನ್ನೋದು ಈಗ ಎಲ್ರಿಗೂ ಕಾಡ್ತಾ ಇರುವಂತ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ. ಇನ್ನು 3 ದಿನಗಳಲ್ಲಿ ಡಿ ಗ್ಯಾಂಗ್ಗೆ ಭಾರೀ ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಕಾರಣ ಪೊಲೀಸರು ಪ್ರತಿಯೊಂದರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ಸಾಕ್ಷಿಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ಈ ಡಿಲೀಟ್ ಆಗಿರುವಂತ ವಿಡಿಯೋ ರಿಟ್ರೀವ್ ಆದ್ರೆ ಸಂಕಷ್ಟ ಫಿಕ್ಸು. ನೋಡಿ, ಈ ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ಕೂಡ ಒಂದು ವಿಚಾರ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಸ್ವತಃ ದರ್ಶನ್ನೇ ರೇಣುಕಾ ಸ್ವಾಮಿಗೆ ಹೊಡೆದಿರುವಂತ, ಹಲ್ಲೆ ಮಾಡಿರುವಂತ ಒಂದು ವಿಡಿಯೋ ಇದೆ ಅನ್ನುವಂಥ ವಿಚಾರ ಬಹಳ ವೈರಲ್ ಆಗ್ತಾ ಇತ್ತು. ಆ ವಿಡಿಯೋ ಪೊಲೀಸರ ಕೈಗೆ ಸಿಕ್ಕಿದ್ದಕ್ಕೇನೆ ಈ ಕೇಸನ್ನು ಇಷ್ಟು ಸ್ಟ್ರಾಂಗ್ ಆಗಿ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ಹೇಳಲಾಗ್ತಿತ್ತು. ಅಥವಾ ಆ ವಿಡಿಯೋ ಇದೆ ಅನ್ನುವಂಥದ್ದು ಪೊಲೀಸರ ಗಮನಕ್ಕೆ ಬಂದಿದ್ದಂಥ ಕಾರಣಕ್ಕಾಗಿಯೇ ಈ ಕೇಸ್ ಇಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಅದರ ಜೊತೆಗೇ ವಿಡಿಯೋ ಡಿಲೀಟ್ ಆಗಿದೆ ಅಂತ ಹೇಳಿದಾಗ ತುಂಬ ಜನಕ್ಕೆ ಇದು ಖುಷಿ ಆಗಿತ್ತು. ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ಇನ್ನು ಇದನ್ನು ವಾಪಸ್ ರಿಟ್ರೀವ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ನಾರ್ಮಲ್ ಆಗಿ ಯಾವುದೇ ಫೋನ್ಗಳಲ್ಲಿ ಏನೋ ಒಂದು ಡಾಕ್ಯುಮೆಂಟ್ನ, ವಿಡಿಯೋವನ್ನು, ಆಡಿಯೋವನ್ನು, ಮೆಸೇಜನ್ನು ಡಿಲೀಟ್ ಮಾಡಿದ್ರು ಅದನ್ನು ರಿಟ್ರೀವ್ ಮಾಡ್ಕೊಳ್ಬಹುದು. ಅದಕ್ಕೆ ಕರ್ನಾಟಕದಲ್ಲೂ ಕೂಡ ಅದಕ್ಕೆ ಅವಕಾಶ ಇದೆ. ಅಂದರೆ ಆ ಸಾಫ್ಟ್ವೇರ್ಗಳಾಗಿರ್ಬೋದು, ಅದಕ್ಕೆ ಬೇಕಾಗುವಂಥ ಟೆಕ್ನಿಕಲ್ ಏನೇನಿದೆಯೋ ಅದೆಲ್ಲ ಇದೆ. ಬಟ್ ಈ ಐಫೋನ್ ವಿಚಾರದಲ್ಲಿ ತುಂಬ ಬಾರಿ ಸಮಸ್ಯೆ ಆಗಿದ್ದೇನು ಅಂತಂದರೆ, ಐಫೋನ್ ಬಳಕೆದಾರರ ಯಾವುದಾದ್ರೂ ಒಂದು ವಿಚಾರವನ್ನು, ಅಂದರೆ ಅವರ ಮೆಸೇಜಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅವ್ರ ಫೋನಲ್ಲಿ ಡಿಲೀಟ್ ಆದರೆ ಅದು ರಿಟ್ರೀವ್ ಆಗೋದು ಕಷ್ಟ. ಮತ್ತು ನಮ್ಮಲ್ಲಿ ಅದು ಆಪ್ಷನ್ಸ್ ಇಲ್ಲ ಅಂತ, ಕರ್ನಾಟಕದಲ್ಲಿ ಅದು ಆಪ್ಷನ್ಸ್ ಇಲ್ಲ. ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ, ಆ ಸಾಫ್ಟ್ವೇರ್ಗೆ ಕೋಟಿ ಕೋಟಿ ಬೇಕಾಗುತ್ತೆ. ಸೊ ಅಷ್ಟೆಲ್ಲ ದುಡ್ಡನ್ನು ಇಲ್ಲಿ ವ್ಯಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಬಟ್ ಈಗ ಗೊತ್ತಾಗ್ತಿರುವಂಥ ಮಹತ್ವದ ವಿಚಾರ ಏನು ಅಂತಂದರೆ, ಆ ಡಿಲೀಟ್ ಆಗಿತ್ತಲ್ಲ ಆ ವಿಡಿಯೋವನ್ನು ರಿಟ್ರೀವ್ ಕೂಡ ಮಾಡಲಾಗ್ತಾ ಇದೆ ಅಂತ. 3 ದಿನದಲ್ಲಿ ಅದರ ರಿಪೋರ್ಟ್ ಪೊಲೀಸರ ಕೈಗೆ ಸಿಗುತ್ತೆ ಅಂತ. ಅಕಸ್ಮಾತ್ ಆ ವಿಡಿಯೋ ರಿಟ್ರೀವ್ ಆಗಿದ್ದರೆ, ಆ ವರದಿ ಪೊಲೀಸರ ಕೈಗೆ ಸಿಕ್ತು ಅಂತ ಅಂದರೆ ತೀರಾ ಕಷ್ಟ ಆಗತ್ತೆ. ಅದೊಂದೇ ಸಾಕ್ಷಿ ಸಾಕು ಈ ಪ್ರಕರಣ ಸ್ಟ್ಯಾಂಡ್ ಆಗಿ ನಿಂತ್ಕೊಳ್ಳೋದಕ್ಕೆ. ನೋಡಿ, ಈ ವರದಿ ಕೈ ಸೇರ್ತಾ ಇದ್ದಂತೆ ಪೊಲೀಸರಿಂದ ತನಿಖೆ ಮತ್ತಷ್ಟು ಚುರುಕಾಗತ್ತೆ. ಹೈದರಾಬಾದ್ನ ಎಫ್ಎಸ್ಎಲ್ ರಿಪೋರ್ಟ್ನತ್ತ ಇದೀಗ ಎಲ್ಲರ ಚಿತ್ತ ಇದೆ. ಆ ರಿಪೋರ್ಟ್ನಲ್ಲಿ ಏನೇನು ಇರಬಹುದು, ಆ ರಿಪೋರ್ಟ್ ಏನು ಹೇಳ್ತಾ ಇದೆ, ದರ್ಶನ್ ಕಡೆಗೆ ಒಟ್ಟು ಮಾಡಿ ತೋರಿಸ್ತಿರುವಂಥ ರಿಪೋರ್ಟ್ಗಳು ಯಾವುದು, ಯಾವುದೆಲ್ಲ ಸಂಕಷ್ಟವನ್ನು ತಂದೊಡ್ಡಬಹುದು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿರೋದು. ಈ ಡಿ ಗ್ಯಾಂಗ್ಗೆ ಎಫ್ಎಸ್ಎಲ್ನ ಸಂಕಷ್ಟ ಯಾವ ರೀತಿಯಾಗಿ ಎದುರು ಆಗ್ತಾ ಇದೆ, ಆ ಎಫ್ಎಸ್ಎಲ್ನ ವರದಿ ಏನು ಹೇಳುತ್ತೆ ಅನ್ನೋದನ್ನು ನೋಡೋದಾದರೆ, ಈ ಕೊಲೆ ಕೇಸ್ನಲ್ಲಿ ಮಹತ್ವದ ಸಾಕ್ಷಿ ಆಗೋದೇ ಈ ಎಫ್ಎಸ್ಎಲ್ನ ವರದಿ. ನೋಡಿ, ಎಲ್ಲ ಸಾಕ್ಷಿಗಳನ್ನು ಚಾರ್ಜ್ ಶೀಟ್ ಜೊತೆ ಸಲ್ಲಿಕೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪೊಲೀಸರ ಕೈ ಸೇರಿದೆ ಸುಮಾರು 70%ನಷ್ಟು ವರದಿ. ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಸಂಬಂಧಿಸಿದ 30% ವರದಿ ಮಾತ್ರ ಈಗ ಬಾಕಿ ಇರೋದು. ಇನ್ನು ಈ ಐಫೋನ್ ರಿಟ್ರೀವ್ಗೆ ಹೈದರಾಬಾದ್ಗೆ ಕೂಡ ಕಳಿಸ್ಕೊಟ್ಟಿದ್ದೆ ಕಾಕೆ. ಇಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸೋದೇ ಎಫ್ಎಸ್ಎಲ್ನ ವರದಿ. ಯಾವ್ಯಾವ ಸಾಕ್ಷಿಗಳು ಇಲ್ಲಿ ಮೇನ್ಲಿ ಬೇಕಾಗುತ್ತೋ ಆ ಎಲ್ಲ ಸಾಕ್ಷಿಗಳ ವರದಿ ಪೊಲೀಸರ ಕೈ ಸೇರ್ತಾ ಇದೆ. 70% ಆಲ್ರೆಡಿ ಸೇರಿಬಿಟ್ಟಿದೆ. ಅಂದರೆ ಯಾರು ಯಾರಿಗೆ ಮೆಸೇಜ್ ಮಾಡಿದ್ರು, ಯಾರು ಯಾರಿಗೆ ಕಾಲ್ ಮಾಡಿದ್ರು, ಮತ್ತು ಸಿ ಸಿ ಟಿ ವಿ ವಿಜುವಲ್ಸ್, ಅದು ರಿಯಲ್ಲಾ ಫೇಕಾ, ಎಷ್ಟೊತ್ತಿಗೆ ಮನೆಯಿಂದ ಹೊರಟಿದ್ರು, ಎಷ್ಟೊತ್ತಿಗೆ ಆ ಪಟ್ಟಣಗೆರೆ ಶೆಡ್ಡಿಗೆ ಹೋಗಿ ತಲುಪಿದ್ರು, ಇದೆಲ್ಲದ್ರ ಬಗ್ಗೆಯೂ ಕೂಡ 70% ಮಾಹಿತಿ ಆಲ್ರೆಡಿ ವರದಿ ಪೊಲೀಸರ ಕೈ ಸೇರಿದೆ. ಇನ್ನು 30% ವರದಿ ಮಾತ್ರ ಬಾಕಿ ಉಳಿದಿದೆ. ಆ 30%ನ ವರದಿ ಏನಾದರೂ ಸಿಕ್ಕಿಬಿಡ್ತು ಅಂತಂದರೆ, ಅದು ದರ್ಶನ್ ವಿರೋಧವಾಗಿ ಸಿಕ್ತು ಅಂತಂದರೆ, ಕಾನೂನಿನ ಕುಣಿಕೆಯಿಂದ ಹೊರಗೆ ಬರೋದಕ್ಕೆ ತೀರಾ ಕಷ್ಟ ಆಗುತ್ತೆ. ನೋಡಿ, ರಿಟ್ರೀವ್ ವಿಡಿಯೋ ಪರಿಶೀಲನೆಗಾಗಿ ಮತ್ತೆ ಎಫ್ಎಸ್ಎಲ್ಗೆ ರವಾನೆಯನ್ನು ಮಾಡಿದ್ದಾರೆ ಪೊಲೀಸರು. ಪೊಲೀಸರು ಈ ಚಾರ್ಜ್ ಶೀಟನ್ನು ಇಲ್ಲಿವರೆಗೂ ಸಲ್ಲಿಕೆ ಮಾಡಿಲ್ಲ. ಯಾವುದೇ ಕೇಸಸ್ಗಳಲ್ಲಾದ್ರೂ ಕೂಡ ನಾವು ಒಂದು 15 ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅನ್ನೋದನ್ನು ನಾವು ಕೇಳ್ತೀವಿ. ತುಂಬ ರೇರ್ ಕೇಸಸ್, ಈ ಉಗ್ರರಿಗೆ ಸಂಬಂಧಪಟ್ಟಂತೆಗೆ ಅಥವಾ ಬೇರೆ ಯಾವುದಾದ್ರೂ ದೊಡ್ಡ ದೊಡ್ಡ ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚಾರ್ಜ್ ಶೀಟ್ ಸಲ್ಲಿಕೆ 1 ತಿಂಗಳು 2 ತಿಂಗಳು 3 ತಿಂಗಳು ಲೇಟ್ ಆಗಿರೋದನ್ನ ನಾವು ನೋಡಿದ್ದೀವಿ. ಅಷ್ಟು ಡಿಲೇ ಆಗ್ತಾ ಇದೆ ಅಥವಾ ಅಷ್ಟು ತಡವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತಂದರೆ, ಅಷ್ಟು ಸಾಕ್ಷಿಗಳ ಸಂಗ್ರಹ ಆಗಿರುತ್ತೆ ಮತ್ತು ಪ್ರಬಲ ಸಾಕ್ಷಿಗಳ ಸಂಗ್ರಹ ಆಗಿರುತ್ತೆ. ಪೊಲೀಸರು ಈ ಪ್ರಕರಣವನ್ನು ತೀರಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು. ಯಾಕಂದರೆ ಇದೊಂದು ಹೈ ಪ್ರೊಫೈಲ್ ಪ್ರಕರಣ,
ಸೆಲೆಬ್ರಿಟಿ ಇರುವಂಥ ಪ್ರಕರಣ, ಅವರು ಹೊರಗಡೆ ಬಂದ ಮೇಲೂ ಕೂಡ ಸಾಕ್ಷಿ ನಾಶ ಮಾಡಬಹುದಾದ ಎಲ್ಲ ಕೆಪಾಸಿಟಿ, ಎಲ್ಲ ತಾಕತ್ತು ಅವರಿಗಿರುವಂಥವ್ರು, ಅವರ ಅಭಿಮಾನಿಗಳು ಅಂತ ಕರೆಸ್ಕೊಂಡವರು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಕಾರಣ ದರ್ಶನ್ ಹೇಳಿದ್ರು ಅನ್ನುವಂಥ ಒಂದೇ ಒಂದು ಮಾತಿಗೆ ಅನ್ನೋದು ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಮತ್ತು ದರ್ಶನ್ ಸಚಿವರು ಮತ್ತು ಕೆಲವೊಂದಷ್ಟು ಶಾಸಕರಿಗೂ ಕೂಡ ಕರೆ ಮಾಡಿ ಈ ಥರ ಆಗಿದೆ, ನನ್ನನ್ನು ಬಿಡಿಸಿ ಅಂತ ಕೇಳ್ಕೊಂಡಿದ್ದಾರೆ ಅನ್ನೋದು ಕೂಡ ಇತ್ತು. ಹಾಗಾಗಿ ಇವರಿಗೆ ತುಂಬ ಇನ್ಫ್ಲುಯೆನ್ಸ್ ಇದೆ ಅನ್ನುವಂಥ ಕಾರಣಕ್ಕೆ ಸಾಕ್ಷಿಗಳು ನಾಶ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು.